ನಮಸ್ಕಾರ. ಪರಿಸರ ಸಂಚಿಕೆಯ 4ನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಬೃಹತ್ ಹಾಗೂ ಮಧ್ಯಮ ಗಾತ್ರದ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನಾ ಯೋಜನೆಗಳಿಂದ ಪರಿಸರದ ಮೇಲೆ ವಿಪರೀತ ದುಷ್ಪರಿಣಾಮ ಉಂಟಾಗುತ್ತದೆ. ಯಾವ ಜಲಾಶಯವಾದರೂ ತನ್ನ ಉದರಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಜಮೀನು ಮುಳುಗಡೆ ಮಾಡೇ ಮಾಡುತ್ತದೆ. ಅಲ್ಲದೆ ಹೆಚ್ಚಿನ ಸಂದರ್ಭಗಳಲ್ಲಿ ಮುಳುಗಡೆಯಾಗುವ ನೆಲ ಅರಣ್ಯ ಭೂಮಿಯೇ ಆಗಿರುತ್ತದೆ. ಸಾಮಾನ್ಯವಾಗಿ ಯೋಜನೆ ದೊಡ್ಡದಾದಷ್ಟು ಮುಳುಗಡೆಯಾಗುವ ಭೂಮಿಗಿಂತ ನೀರಾವರಿ ಪ್ರಯೋಜನ ಪಡೆಯುವ ಅಚ್ಚುಕಟ್ಟು ಭೂಮಿಯ ವಿಸ್ತೀರ್ಣದ ಅನುಪಾತ ಹೆಚ್ಚಾಗಿರುತ್ತದೆ. ಯೋಜನೆಗಳು ಕಾರ್ಯಗತವಾದಾಗಲೆಲ್ಲ ಭಾರಿ ಪ್ರಮಾಣದಲ್ಲಿ ಕಾಡು ಬಲಿಯಾಗುತ್ತದೆ. ಪರಿಣಾಮವಾಗಿ ಸ್ಥಳೀಯ ಕಿರು ಹವಾಮಾನದಲ್ಲಿ ಬದಲಾವಣೆ ಕಂಡುಬರುತ್ತದೆ. ಒಂದು ಚಿಕ್ಕ ಉದಾಹರಣೆ ಕೊಡುವುದೆಂದರೆ, ಹಾರಂಗಿ ಜಲಾಶಯ ಯೋಜನೆಯಿಂದಾಗಿ ಸಾವಿರಾರು ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶ ಮುಳುಗಡೆಯಾಗಿದೆ. ಸ್ಥಳೀಯ ಕಾಫಿ ಬೆಳೆಗಾರರ ಅನುಭವದ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಬರುತ್ತಿದ್ದ ಹೂವರಳಿಸುವ ಮಳೆ ಸಿಂಪರಣೆ ಜಲಾಶಯ ನಿರ್ಮಾಣವಾದ 2 ವರ್ಷಗಳ ನಂತರ ಮೇ ತಿಂಗಳಲ್ಲಿ ಬರುವಂತಾಗಿದೆ. ಪುನರ್ವಸತಿಗೆಂದು 1,000 ಚದರ ಕಿಲೋಮೀಟರ್ನಷ್ಟು ಕಾಡು ಕಡಿದು ವ್ಯಯವಾಗಿದೆ. ಜಲವಿದ್ಯುತ್ ಯೋಜನೆ ಸ್ಥಳದಿಂದ ವಿದ್ಯುತ್ ವಾಹಕ ತಂತಿಗಳನ್ನು ಎಳೆಯಲು ಕಾಡು ಹೆಚ್ಚಿನ ಪ್ರಮಾಣದಲ್ಲಿ ನಾಶವಾಗಿದೆ. ರಾಜ್ಯದ ಹಲವಾರು ಬೃಹತ್ ಹಾಗೂ ಮಧ್ಯಮ ನೀರಾವರಿ ಹಾಗೂ ವಿದ್ಯುತ್ ಯೋಜನೆಗಳಿಂದಾಗಿ 2,22,728 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶ ಈಗಾಗಲೇ ಮುಳುಗಡೆಯಾಗಿದೆ ಎಂದರೆ ಯಾರಿಗೆ ತಾನೇ ಆಘಾತವಾಗದೆ ಇರಲಾರದು. ಪರಿಸರ ಹದಗೆಡಲು ಕೇವಲ ಅರಣ್ಯ ಆಧಾರಿತ ಉದ್ಯಮಿಗಳು ಮತ್ತು ಅರಣ್ಯ ಗುತ್ತಿಗೆದಾರರಷ್ಟೇ ಕಾರಣವಲ್ಲ, ಜನಸಾಮಾನ್ಯರು ಹೊಣೆಗಾರರಾಗಿದ್ದಾರೆ. ಕೃಷಿಗಾಗಿ ಅರಣ್ಯ ಪ್ರದೇಶದ ಅತಿಕ್ರಮಣ ತಮ್ಮ ದೈನಂದಿನ ಅವಶ್ಯಕತೆಗಳಾದ ಸೌದೆ ನಾಟ ಪೂರೈಕೆಗಾಗಿ ಕದ್ದು ಕಾಡು ಕುಡಿಯುವಿಕೆ ಶ್ರೀಗಂಧ ಹಾಗೂ ನಾಟಗಳ ಕಳ್ಳ ಸಾಗಾಣಿಕೆಯಲ್ಲಿ ನಿರಂತರವಾದಂಥ ಜನರು ಅರಣ್ಯ ಪರಿಸರ ಸ್ಥಿತಿ ಬಿಗಡಾಯಿಸಲು ಕಾರಣಕರ್ತರಾಗಿದ್ದಾರೆ. ಆದ್ದರಿಂದ ಪರಿಸರದ ಮೇಲೆ ತಾವೇ ನಡೆಸುತ್ತಿರುವ ದಾಳಿಯನ್ನು ತಡೆಗಟ್ಟುವಲ್ಲಿ ಜನಸಾಮಾನ್ಯರೇ ಕ್ರಿಯಾಶೀಲರಾಗಬೇಕಾದದ್ದು ಅತ್ಯಗತ್ಯ. ಇನ್ನು ಬೆಂಕಿಯಿಂದ ಅರಣ್ಯ ನಾಶ ಯಾವ ರೀತಿ ಆಗ್ತೈತಿ ಅಂತಂದರೆ, ಅರಣ್ಯಾಧಿಕಾರಿಗಳ ಭಾಷೆಯಲ್ಲಿ ಹೇಳುವುದಾದರೆ, ಅರಣ್ಯ ನಿರ್ವಹಣೆಯಲ್ಲಿ ಬೆಂಕಿ ಒಳ್ಳೆಯ ಸೇವಕನಾದರೆ ದುಷ್ಟ ಮಾಸ್ಟರ್ ಕೂಡ ಹೌದು ಎಂಬ ಮಾತು ಪ್ರಚಲಿತದಲ್ಲಿದೆ. ಕಾಡಿನಲ್ಲಿ ಬೆಂಕಿಗೆ ತನ್ನ ನಿಜ ಸ್ವರೂಪ ತೋರಿಸಲು ಅಥವಾ ತಾಂಡವ ನೃತ್ಯ ಪ್ರದರ್ಶಿಸಲು ಬಿಟ್ಟರೆ ಅದರಂಥ ಹಾನಿಕಾರಕ ಅಥವಾ ವಿಧ್ವಂಸಕ ಕೆಚ್ಚು ಭೂಮಿಯ ಮೇಲೆ ಬೇರೊಂದಿರಲಾರದು. ಕಾಡಿನಲ್ಲಿ ಒಮ್ಮೆ ಕಾಡಿಗೆಚ್ಚು ಬಿತ್ತು ಎಂದರೆ ತೀರಿತು, ಅದು ನಾಗಾಲೋಟದಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಹಬ್ಬುತ್ತಿರುತ್ತದೆ. ಕಾಡಿನಲ್ಲಿ ಆಳೆತ್ತರ ಬೆಳೆದು ನಿಂತ ಹುಲ್ಲು, ಭೂಮಿಯ ಮೇಲೆ ಬಿದ್ದ ಒಣ ಎಲೆಗಳ ರೌದಿ, ಒಣಗಿದ ಮರ ಮೋಟಗಳು ಸುಲಭವಾಗಿ ಬೆಂಕಿಗೆ ತಗುಲಿ ತೀವ್ರಗತಿಯಲ್ಲಿ ಸುಟ್ಟು ಭಸ್ಮವಾಗುವಂಥ ವಸ್ತುಗಳು ಬೆಂಕಿಗೆ ಬಿದ್ದಾಗ ಎಷ್ಟೇ ಜನ ಯತ್ನಿಸಿದರೂ ನಂದಿಸುವುದು ಅಸಾಧ್ಯವಾಗದೆ ಹೋಗಬಹುದು. ಒಂದು ದಿಕ್ಕಿನಲ್ಲಿ ಬೆಂಕಿ ಹಾರಿಸುವ ತಂಡದವರು ಕಾರ್ಯೋನ್ಮುಖವಾದರೆ ಇತರ ದಿಕ್ಕುಗಳಲ್ಲಿ ಲಂಗು ಲಗಾಮಿಲ್ಲದೆ ದಾಟುತ್ತಾ ಜಿಗಿಯುತ್ತಾ ಹಬ್ಬುತ್ತಿರುತ್ತದೆ. ಬೆಂಕಿ ಬಿದ್ದ ಸ್ಥಳದಲ್ಲಿ ಕಡಿಮೆ ಒತ್ತಡ ಉಂಟಾಗುವುದರಿಂದ ಎಲ್ಲ ದಿಕ್ಕುಗಳಿಂದ ಗಾಳಿ ರಭಸದಿಂದ ಧುಮುಕುತ್ತಿರುತ್ತದೆ. ಬೆಂಕಿಯ ಪ್ರಜ್ವಲ ಜಾಸ್ತಿಯಾದಂತೆಲ್ಲ ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಕಿಡಿ ಹಾರಿಸುತ್ತಾ ಭರದಿಂದ ನುಗ್ಗುತ್ತಿರುತ್ತದೆ. ಅಂಥ ಕಾಡಿಗೆ ಚೆನ್ನುವ ಅಂಕಿತದಲ್ಲಿ ತರುವುದು ಕಷ್ಟ ಸಾಧ್ಯವಿದ್ದು, ಆಕ್ರಮಣದ ವಿರುದ್ಧ ಕಾದಾಡುವ ತಂಡದವರು ಉಷ್ಣತೆಯ ತಾಪದಿಂದ ದೇಹದಲ್ಲಿ ತೇವಾಂಶ ಕಳೆದುಕೊಂಡು ದಣಿದು ಬಿಡುತ್ತಾರೆ. ಬೆಂಕಿ ಹಾರಿಸುವ ಕಾರ್ಯ ಪ್ರಗತಿ ಕುಂಠಿತವಾಗುತ್ತದೆ. ಕೆಲವು ಸಮಯಗಳಲ್ಲಂತೂ ಹಗಲಿರುಳು ಅಥವಾ ದಿನಗಟ್ಟಲೆ ಜ್ವಾಲೆಯ ವಿರುದ್ಧ ಹೋರಾಡಬೇಕಾದೀತು. ಹಲವಾರು ಪ್ರದೇಶಗಳಲ್ಲಿ ವಿಶೇಷವಾಗಿ ಬೇಸಿಗೆಯ ಬೇಗೆಯಲ್ಲಿ ವಾರಗಟ್ಟಲೆ ಕಾಡುಗಳು ಧಗಧಗಿಸುವುದನ್ನು ನಾವು ಅಸಹಾಯಕರಂತೆ ನಿಂತು ನೋಡುತ್ತಿರ್ತೇವೆ. ಇನ್ನು ಪ್ರತಿ ವರ್ಷ ಸಾವಿರಾರು ಹೆಕ್ಟೇರ್ಗಳಷ್ಟು ಸುಪ್ರಸಿದ್ಧ ಶೋಲಾ ಕಾಡುಗಳು ಹಾಗೂ ಬೆಲೆಬಾಳುವ ಶುಷ್ಕ ಹಾಗೂ ತೇವಾಂಶ ಎಲೆ ಉದುರುವ ಕಾಡುಗಳು ಸುಟ್ಟು ಭಸ್ಮ ಹೋಗುವುದನ್ನು ನಾವು ಕಾಣುತ್ತೇವೆ. ಪ್ರತಿ ಸಾರಿ ಕೋಟ್ಯಾಂತರ ರೂಪಾಯಿಗಳಷ್ಟು ಬೆಲೆಬಾಳುವ ಅರಣ್ಯ ಸಂಪನ್ಮೂಲ ನಶಿಸಿ ಹೋಗುವುದಲ್ಲದೆ ಸ್ಥಳೀಯ ಜೀವಿ ಪರಿಸ್ಥಿತಿಯಲ್ಲಿ ಭಾರೀ ಬದಲಾವಣೆಗಳು ಕಂಡುಬರುತ್ತವೆ. ಸಸ್ಯಗಳ ಪುನರುತ್ಪತ್ತಿ ಕಾರ್ಯ ಸ್ಥಗಿತಗೊಳ್ಳುತ್ತದೆ, ಅಲ್ಲದೆ ಹುಲ್ಲು ಬೆಳೆಯಲು ಆರಂಭವಾಗುತ್ತದೆ. ಆಮೇಲೆ ಹೆಚ್ಚಿನ ಸಂಗತಿಗಳಲ್ಲಿ ಕಾಡಿಗೆಚ್ಚು ಬೀಳಲು ವಿನಾಶಕಾರಿ ಮನುಷ್ಯನೇ ಕಾರಣ. ನೈಸರ್ಗಿಕ ಕಾರಣಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಕಾಡುಗಳು ಸುಟ್ಟ ಬಗ್ಗೆ ಯಾವ ದಾಖಲೆಗಳು ಇಲ್ಲವೆಂದೇ ಹೇಳಬಹುದು. ಆದರೆ ಮಾನವ ಹೊತ್ತಿಸಿದ ಕಾಡಿಗೆಚ್ಚಿಗೆ ಹಲವಾರು ಕಾರಣಗಳು ಇವೆ. ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳೆಂದರೆ, ಕಾಡುಗಳ ಪಕ್ಕದ ಗ್ರಾಮಾಂತರ ಜನರು ತಮ್ಮ ದನಕರುಗಳ ಮೇವಿಕೆಗೆ ಎಳೆ ಹಸಿರು ಹುಲ್ಲು ಲಭಿಸಲೆಂದು ಕಾಡಿಗೆ ಬೆಂಕಿ ಹಚ್ಚುತ್ತಾರೆ. ಗಿರಿಜನರು ಕಾಡಿನಲ್ಲಿ ಜೇನುತುಪ್ಪ ಕಲೆ ಹಾಕಲು ಕಾಡಿನಲ್ಲಿ ಲಭಿಸುವ ಕಿರು ಪದಾರ್ಥಗಳಾದ ಬೀಜ, ಹಣ್ಣು, ಗೆಡ್ಡೆಗೆಣಸು, ಆನೆಯದಂಥ ಜಿಂಕೆಗಳ ಕೊಂಬು ಇತ್ಯಾದಿಗಳನ್ನು ಕಂಡುಹಿಡಿದು ಕಲೆ ಹಾಕಲು ಬೆಂಕಿ ಇಡುವುದು ಕಂಡುಬರುತ್ತದೆ. ಕಳಸಾಗಣೆದಾರರು ಶ್ರೀಗಂಧ ಹಾಗೂ ನಾಟಗಳನ್ನು ತಲೆ ಮೇಲೆ ಹೊತ್ತು ಕಾಡಿನ ಮುಖಾಂತರ ಸಾಗಿಸುವಾಗ ಕಾಡಾನೆಗಳ ಕಾಟ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಹಾಗೂ ಹಗಲಿರುಳು ಯಾವ ತೊಂದರೆ ಇಲ್ಲದೆ ಕಾಡಿನಲ್ಲಿ ಅಲೆದಾಡಲು ಅನುಕೂಲವಾಗಲೆಂದು ಆಳೆತ್ತರದ ಬೆಳೆದ ಹುಲ್ಲಿಗೆ ಬೆಂಕಿ ಇಡುತ್ತಾರೆ. ಅಸಂತುಷ್ಟ ಹಳ್ಳಿಯ ಜನ ಹಾಗೂ ಗಿರಿಜನರು ಅರಣ್ಯ ಖಾತೆಯ ಸಿಬ್ಬಂದಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಡಿಗೆ ಬೆಂಕಿ ಇಟ್ಟ ದೃಷ್ಟಾಂತಗಳೇ ಹೆಚ್ಚು. ಕಾಡಿಗೆ ಬೆಂಕಿ ಬಿದ್ದ ಮೇಲೆ ನಂದಿಸುವುದಂತೂ ಅಸಾಧ್ಯವಾದ ಮಾತು. ಆದ್ದರಿಂದ ಬೆಂಕಿ ಬೀಳದಂತೆ ಮುಂಜಾಗ್ರತಾ ಕ್ರಮಗಳೇ ನಮ್ಮ ಕಾಡುಗಳನ್ನು ರಕ್ಷಿಸಿ ಪೋಷಿಸುವಲ್ಲಿ ಸಹಾಯಕ. ಕಾಡಿನ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಲಭಿಸುವ ಸಂಪೂರ್ಣ ಹಣ, ಮಾನವ ಸಂಪನ್ಮೂಲ ಹಾಗೂ ಸಮಯವನ್ನು ಬೆಂಕಿ ಬೀಳದಂತೆ ಮುಂಜಾಗ್ರತಾ ಕ್ರಮಗಳಿಗೆ ಮೀಸಲಿಡುವುದು ಅತ್ಯಂತ ಫಲಕಾರಿ ಕಾರ್ಯಕ್ರಮ. ಇದು ಬಹುಮುಖ್ಯ ಕಾರ್ಯಗಳಲ್ಲಿ ಒಂದು.
ಎಂಬುದನ್ನು ಪ್ರತಿಯೊಬ್ಬ ಅರಣ್ಯ ಖಾತೆಯ ಸಿಬ್ಬಂದಿಯು ನೆನಪಿನಲ್ಲಿಟ್ಟು ನಿಷ್ಠೆಯಿಂದ ಪಾಲಿಸಬೇಕು. ನಿತ್ಯ ಹರಿದ್ವರ್ಣ ತೇವಾಂಶೆಯಲ್ಲಿ ಉದುರುವ ಕಾಡುಗಳನ್ನಂತೂ ಸಂಪೂರ್ಣ ರಕ್ಷಣೆಗೊಳಪಡಿಸುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯವಾಗಬೇಕು. ಅರಣ್ಯ ಕಾರ್ಯನಿರ್ವಹಣೆಯಲ್ಲಿ ಬೆಂಕಿ ಒಂದು ಅತ್ಯುತ್ತಮ ಸಾಧನ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಅರಣ್ಯ ಸಿಬ್ಬಂದಿವರಿಗೆ ಯತ್ನಿಸಬೇಕು. ಬೆಂಕಿಯ ಹಿತಮಿತವಾದ ಉಪಯೋಗದಿಂದ ನಿಜವಾಗಿಯೂ ಕಾಡಿಗೆ ಲಾಭದಾಯಕ, ಅಲ್ಲಿಯ ವನ್ಯಮೃಗಗಳಿಗೂ ಹಿತಕರ. 3 ವರ್ಷಗಳಿಗೊಮ್ಮೆ ಹುಲ್ಲಿನಿಂದ ಕೂಡಿದ ಶುಷ್ಕ ಎಲೆ ಉದುರುವ ಹಾಗೂ ಕುರುಚಲ ಕಾಡುಗಳಲ್ಲಿ ಬೆಂಕಿ ಸ್ಪರ್ಶದಿಂದ ಕಮರಿಸಿದರೆ ಅಲ್ಲಿ ಹಾನಿಕಾರಕ ಕಳೆಗಳು ನಾಶವಾಗುವುದಲ್ಲದೆ ಹುಲ್ಲು ಫಲವತ್ತಾಗಿ ಬೆಳೆಯಲು ಅನುಕೂಲ. ವನ್ಯಮೃಗಗಳಾದ ಜಿಂಕೆ, ಕಾಟೆ, ಕಡವೆ, ಆನೆಗಳಂತಹ ಬೆಂಕಿ ಸ್ಪರ್ಶದಿಂದ ಉತ್ತೇಜನಗೊಂಡ ಕೆಲವು ಅರಣ್ಯ ಕಿರು ಪದಾರ್ಥಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತವೆ. ಅವುಗಳಲ್ಲಿ ಅಂಟು, ರಾಳ, ಬೀಡಿ ಎಲೆ ಇತ್ಯಾದಿಗಳು ಸೇರಿವೆ. ಆದ್ದರಿಂದ ಕಾಡಿನ ರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಬೆಂಕಿಯ ಪಾತ್ರ ಅತ್ಯಂತ ಹಿರಿದಾದುದು. ಇದು ಇವತ್ತಿನ ವಿಶೇಷಗಳೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.